ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಕಳೆದ ಒಂದು ತರಗತಿಯಲ್ಲಿ ನಾವು ಕಪ್ಪೆಯ ಹಾಡು ಪದ್ಯವನ್ನು ಅಧ್ಯಯನ ಮಾಡಿದ್ದೀವಿ ಮುಂದುವರೆದಂತೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗ್ತಕ್ಕಂತಹ ಚಟುವಟಿಕೆ ಅಂತ ಅಂದರೆ ಆಟಗಳು ಅಲ್ವಾ ಯಾರಿಗೆ ಆಟ ಅಂದರೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಓದೋದು ಬರೆಯೋದು ಬಿಟ್ಟು ಆಟ ಆಡೋದು ಅಂದರೆ ಸುಮ್ಮನೆ ಆಟ ಆಡ್ತಾನೆ ಇರ್ತೀರಾ ಅಲ್ವಾ ಆಟ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ನಾವು ಹೇಳ್ಬೋದು ನಮ್ಮ ದೈಹಿಕ ಬೆಳವಣಿಗೆಗೆ ಹೇಗೆ ನಾವು ಓದಿ ಬರೆದು ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಳ್ತಾವೋ ಹಾಗೆ ಆಟಗಳನ್ನು ಆಡೋದ್ರ ಮೂಲಕ ನಮ್ಮ ದೈಹಿಕ ಸಾಮರ್ಥ್ಯವನ್ನು ನಾವು ಏನು ಮಾಡ್ತೇವೆ ಹೆಚ್ಚಿಗೆ ಮಾಡ್ಕೊಳ್ತೇವೆ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆ ನಿಮಗೆ ಯಾವ ಯಾವ ಆಟಗಳಂದರೆ ಇಷ್ಟ ಅಥವಾ ನೀವು ಯಾವ ಯಾವ ಆಟಗಳನ್ನು ಆಡ್ತೀರಾ ಹೇಳಿ ಕಬಡ್ಡಿ ವಾಲಿಬಾಲ್ ಹೀಗೆ ಹೆಸರು ಹೇಳ್ತಂದ್ರೆ ಸುಮಾರು ಆಟಗಳು ನಮಗೆ ಕಂಡು ಬರ್ತವೆ ಕೇಳ್ತೇವೆ ಅಥವಾ ಆಟವನ್ನು ಆಡ್ತೇವೆ ಇದರಲ್ಲಿ ಎಲ್ಲರಿಗೂ ಎಲ್ಲ ಆಟಗಳು ಇಷ್ಟ ಇಲ್ಲ ಕೆಲವರು ಕಬಡ್ಡಿ ಇಷ್ಟ ಕೆಲವರು ಚೌಕಾಬಾರ ಇಷ್ಟ ಕೆಲವರು ಖೋಖೋ ಇಷ್ಟ ಕೆಲವರು ಕ್ರಿಕೆಟ್ ವಾಲಿಬಾಲು ಥ್ರೋಬಾಲು ಈ ಥರ ಗೋಲಿ ಆಡಿರ್ಬೋದು ಗೂರೆ ಆಗಿರ್ಬೋದು ಬೇರೆ ಬೇರೆ ಆಟಗಳನ್ನು ನಮಗೆ ಇಷ್ಟವನ್ನು ಪಡ್ತೀರ ಈ ಆಟಗಳನ್ನು ಆಡಬೇಕಾದ್ರೆ ಹೇಗಾದ್ರೂ ಬೇರೆ ಆಟ ಆಡ್ಬೋದಾ ಹೆಂಗೆ ಬೇಕಾದರೂ ಎಷ್ಟು ಜನ ಬೇಕಾದರೂ ಎಲ್ಲಿ ಬೇಕಾದರೂ ಆಟ ಆಡ್ಬೋದಾ ಉದಾಹರಣೆಗೆ ಈ ಕಬಡ್ಡಿ ಅನ್ನೋದು ನಾವು ನೀರಲ್ಲಿ ಆಡ್ಬೋದಾ ಇಲ್ಲ ಅದಕ್ಕಾಗಿ ಕೆಲವು ನಾವು ಆಟಗಳನ್ನು ಕಲಿಯಬೇಕಾದ್ರೆ ಮೊದಲಿಗೆ ಕೆಲವು ಮಾಹಿತಿ ನಾವು ತಿಳ್ಕೊಳ್ಬೇಕಾಗುತ್ತೆ ಇವೇ ಆಟಗಳು ನೀವು ಕಬಡ್ಡಿ ಆಡ್ಬೋದು ಚೌಕಾವರ ಆಡೋದು ಖೋಖೋ ಆಡ್ಬೋದು ಕ್ರಿಕೆಟ್ ವಾಲಿಬಾಲ್ ಥ್ರೋಬಾಲ್ ಏನು ಟೆನಿಕಾಟ್ ಅಂತ ಹೇಳ್ತೇವೋ ಇವುಗಳ ಆಟ ಆಡಬೇಕಾದ್ರೆ ನಾವು ಈ ಆಟಗಳನ್ನು ಕಲಿಯಬೇಕಾದ್ರೆ ಅಂದರೆ ಗೊಂದಲವಿಲ್ಲದೆ ನಾವು ಆಟ ಆಡಬೇಕಾದ್ರೆ ಮೊದಲಿಗೆ ನಾವು ನಿಯಮಗಳನ್ನು ತಿಳಿಬೇಕು ಏನು ತಿಳಿಬೇಕು ನಿಯಮಗಳನ್ನು ರೂಲ್ಸ್ ಅಂತ ಹೇಳ್ತಾರೆ ನಾವು ನಿಯಮಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಯಾವುದೇ ಆಟವನ್ನು ಗೊಂದಲವಿಲ್ಲದೆ ನಾವು ಸುಲಭವಾಗಿ ಆಟವನ್ನು ಆಡಬಹುದು ಅಂದರೆ ನಾವು ಮೊದಲಿಗೆ ನಿಯಮಗಳನ್ನು ಅರಿಯಬೇಕು ಅಥವಾ ತಿಳಿದುಕೊಳ್ಳಬೇಕು ಈ ಆಟವನ್ನು ಹೇಗೆ ಆಡಬೇಕು ಎಷ್ಟು ಜನ ಆಡಬೇಕು ಎಷ್ಟು ಸಮಯದಲ್ಲಿ ಆಡಬೇಕು ಯಾವ ಪದ್ಧತಿಯಲ್ಲಿ ಆಟ ಆಡಬೇಕು ಎನ್ನುವ ಎಲ್ಲ ಮಾಹಿತಿಯನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಂಡಾಗ ನಾವು ಆಟವನ್ನು ಆಡಬಹುದು ಅಲ್ವಾ ಈಗ ಸೈಕಲ್ ತಿಳಿಬೇಕಾದ್ರೆ ನಾನು ಬೀಳ್ತೀನಿ ನಾನು ಗಾಯ ಆಗುತ್ತೆ ಆ ಗಾಯವನ್ನು ಸಹಿಸ್ಕೊಳ್ಬೇಕು ಇವೆಲ್ಲವೂ ಮೊದಲೇ ನಮ್ಗೆ ಗೊತ್ತಿರ್ಬೋದು ಬೆಂಗಳೂರಿನದು ಸಾಮಾನ್ಯ ಅವರು ನನಗೆ ಏನು ಬರೀ ಬೀಳ್ತೇನೆ ಅದರಿಂದ ಆಗಲ್ಲ ಅಂತಂದರೆ ಏನೂ ಆಗಲ್ಲ ಅವನ್ನೆಲ್ಲ ತಿಳ್ಕೊಂಡು ಅದೇ ರೀತಿ ನಾವು ಮುನ್ನುಗ್ಗಿದಾಗ ನಾವೇನಾದರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಹಾಗಾಗಿ ಈ ಒಂದು ಪಾಠದಲ್ಲಿ ಅಂದರೆ ಆರೋಹಣ ಮಾಡುವ ಮೂಲಕ ನೀವು ಒಂದು ಆಟವನ್ನು ಯಾವುದೇ ಗೊಂದಲವಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಆಟ ಆಡಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ಒಂದು ಆಟದ ಮೂಲಕ ನಮಗೆ ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಾಯಿದ್ದಾರೆ ಒಂದು ಆಟವನ್ನು ನಮಗೆ ಪರಿಚಯ ಮಾಡುವ ಮೂಲಕ ಆ ಆಟದ ನಿಯಮಗಳೇನು ಆ ಆಟದ ಆಡುವ ರೀತಿ ಹೇಗೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಈ ಒಂದು ಪಾಠದಲ್ಲಿ ಆಟಗಳನ್ನು ಆಡುವ ಬಗ್ಗೆ ಸರಳ ಚಟುವಟಿಕೆಯನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಮೌಖಿಕ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಈ ಒಂದು ಮಾಡಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ಹಾಗಾದರೆ ಈ ಪಾಠದಲ್ಲಿ ಪರಿಚಯ ಆಗ್ತಕ್ಕಂತಹ ಆ ಆಟ ಯಾವುದು ಮತ್ತು ಆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ನಿಯಮಗಳೇನು ಆ ಪದ್ಧತಿಗಳೇನು ಅದರ ಒಂದು ಮೌಖಿಕ ಸೂಚನೆಗಳೇನು ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ ಹಾಗಾದರೆ ಈ ಪಾಠ ಆಡೋಣ ಬಾ
ಕಿಶೋರ್ ಜೋರಾಗಿ ಅಳುವು ಸದ್ದಿಗೆ ಅವನ ಅಜ್ಜ ಹೊರಗೆ ಬಂದರು. ಅಳಲು ಕಾರಣ ಏನೆಂದು ಕೇಳಿದಾಗ ತಮಿಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು. ಕಿಶೋರ ಮತ್ತು ಪ್ರಮೀಳ ಅಕ್ಕ ತಮ್ಮಂದಿರು. ಒಂದು ದಿನ ಕಿಶೋರ ಅಳುತ್ತಾ ಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಅವನ ಅಳುವ ಸದ್ದಿಗೆ ಇಲ್ಲಿ ಅವರ ಅಜ್ಜ ಹೊರಗೆ ಬಂದು ಆ ಅಳ್ತಾ ಇರ್ತಕ್ಕಂತಹ ಕಿಶೋರನ ಕಾರಣ ಏನು ಕೇಳಿದಾಗ ಅದಕ್ಕೆ ಹೇಳ್ತಾನೆ, ಪ್ರಮೀಳಕ್ಕ ತನ್ನನ್ನು ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು. ತಪ್ಪನ್ನ ಹೇಳು ದೂರನ್ನು ಕೊಡ್ತಾನೆ ಹೇಳ್ತಾನೆ. ಅದಕ್ಕೆ ಅಜ್ಜ, ಪ್ರಮೀಳ ತಮ್ಮನನ್ನು ಕರೆದುಕೊಂಡು ಆಡಬಾರದೇಕೆ? ಅದಕ್ಕೆ ಅಜ್ಜ ಕೇಳ್ತಾನೆ, ಯಾಕೆ ಇವನು ನಿಮ್ಮ ತಮ್ಮನಲ್ವಾ, ಇವನು ಕರ್ಕೊಂಡು ಆಟ ಆಡ್ಬೋದಲ್ವಾ ಅಂತ ಇಲ್ಲಿ ಅಜ್ಜ ಪ್ರಮೀಳನ್ನ ಕೇಳ್ತಾನೆ. ಅದಕ್ಕೆ ಪ್ರಮೀಳ, ಅಜ್ಜ ನಾನು ಕುಂಟೆಪಿಲ್ಲೆ ಆಡೋದು, ಆಡೋಕ್ಕೆ ಪದ್ಮ ಬರುತ್ತಾಳೆ, ಕಿಶೋರನಿಗೆ ಕುಂಟೆಪಿಲ್ಲೆ ಆಡಲು ಬರುವುದಿಲ್ಲ, ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? ಅಜ್ಜ ಕೇಳಿದ ಪ್ರಶ್ನೆಗೆ ಇಲ್ಲಿ ಪ್ರಮೀಳ ಉತ್ತರವನ್ನು ಹೇಳ್ತಾಳೆ, ಅಜ್ಜ ನಾನು ಆಡ್ತಾ ಇರ್ತಕ್ಕಂಥದ್ದು ಕುಂಟೆ ಬಿಲ್ಲೆ ಆಟ. ಯಾವ ಆಟ? ಕುಂಟೆ ಬಿಲ್ಲೆ. ಕುಂಟೆ ಬಿಲ್ಲೆ ಆಟವನ್ನ ಇಲ್ಲಿ ಪ್ರಮೀಳ ಆಡ್ತಾ ಇದ್ದಾಳೆ. ಅಂದರೆ ಪ್ರಮೀಳ ಆಡ್ತಾ ಇರ್ತಕ್ಕಂಥ ಆಟ ಯಾವುದು? ಕುಂಟೆ ಬಿಲ್ಲೆ ಆಟವನ್ನ. ಈ ಆಟವನ್ನು ಆಡೋಕ್ಕೆ ಪ್ರಮೀಳ ಜೊತೆಗೆ ಯಾರು ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಒಂದು ಕಡೆ ಪ್ರಮೀಳ ಇದೆ, ಇನ್ನೊಂದು ಕಡೆ ಅವಳ ಸ್ನೇಹಿತೆ ಪದ್ಮ ಇದ್ದಾರೆ. ಈ ಕುಂಟೆ ಬಿಲ್ಲೆ ಆಡೋಕ್ಕೆ ಇಲ್ಲಿ ಪ್ರಮೀಳನ ಜೊತೆಗೆ ಪದ್ಮ ಇದ್ದಾಳೆ. ಹಾಗಾಗಿ ಇವ ಅದಾಳೆ ಅಷ್ಟೊಂದನೆ ಕಿಶೋರನಿಗೆ ಇಲ್ಲಿ ಕುಂಟೆ ಬಿಲ್ಲೆ ಆಟಾಡೋಕ್ಕೆ ಬರುವುದಿಲ್ಲ, ಅವಳಿಗೆ ಈ ಆಟದ ನಿಯಮಗೊಳ್ತಿಲ್ಲ, ಪದ್ಧತಿಗೊಳ್ತಿಲ್ಲ, ಹೇಗೆ ಆಟ ಆಡಬೇಕನ್ನೋದು ಮಾಹಿತಿ ಅವನಿಗೆ ಇಲ್ಲ. ಹಾಗಾಗಿ ನಾನು ಅವನು ಹೇಗೆ ಆಟಕ್ಕೆ ಸೇರಿಸಿಕೊಳ್ಳಿ? ಮೊದಲಿಗೆ ನನ್ನ ಜೊತೆ ಆಟಕ್ಕೆ ಪದ್ಮ ಇದ್ದಾಳೆ, ಅಷ್ಟಕ್ಕೂ ಕಿಶೋರನಿಗೆ ಈ ಆಟದ ಬಗ್ಗೆ ಮಾಹಿತಿ ಇಲ್ಲ, ಹಾಗಾಗಿ ನಾನು ಅವನನ್ನ ಆಟಕ್ಕೆ ಸೇರಿಸ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಪ್ರಮೀಳ ಹೇಳ್ತಾಳೆ. ಅದಕ್ಕೆ ಅಜ್ಜ, ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ. ನೋಡಮ್ಮ ಪ್ರಮೀಳ, ಅವನ ಜೊತೆಗೆ ಆಟೋಡೋಕ್ಕೆ ಯಾರೂ ಇಲ್ಲ, ಅವನು ಒಬ್ಬನಾಗಿದ್ದಾನೆ. ಹಾಗಾಗಿ ನಾನು ಅವನಿಗೆ ಆಟದ ನಿಯಮಗಳನ್ನು, ಪದ್ಧತಿಗಳನ್ನು, ಆಟಾಡುವ ರೀತಿಯನ್ನು ನಾನು ಹೇಳಿಕೊಡ್ತೇನೆ, ನಂತರ ಆಟಾಡೋಕ್ಕೆ ಸೇರಿಸುತ್ತ ಅನ್ನೋ ರೀತಿಯಲ್ಲಿ ಪ್ರಮೀಳಾಗೆ ಇಲ್ಲಿ ಅಜ್ಜ ಉತ್ತರವನ್ನು ನೀಡ್ತಾರೆ. ಕಿಶೋರ ಕುಳಿತುಕೊಳಿಸು. ಓ ಅಜ್ಜ ಆಟ ಹೇಳಿಕೊಡ್ತಾರೆ, ಕುಂಟೆಬಿಲ್ಲೆ ಆಟ ಅಂದರೆ ನನಗೆ ತುಂಬ ಇಷ್ಟ. ಅಜ್ಜ ನೋಡು, ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡಿಕೊಂಡಿದ್ದೇನೆ. ಆಟಾಡೋಕ್ಕೆ ನಾನು ಏನು ಮಾಡಿದ್ದೇನೆ? ಬಿಲ್ಲೆ, ಬಿಲ್ಲೆ ಅಂದರೆ ಒಂದು ವೃತ್ತಾಕಾರವಾಗಿರ್ತಕ್ಕಂತಹ ಆಟ ಆಡಬೇಕಿರ್ತಕ್ಕಂತಹ ಒಂದು ವಸ್ತು, ಕುಂಟೆ ಬಿಲ್ಲೆ ಆಡಬೇಕಿರತಕ್ಕಂಥ ಒಂದು ವೃತ್ತಾಕಾರವಾಗಿರ್ತಕ್ಕಂತಹ ಒಂದು ವಸ್ತು, ಅದು ಕಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುವಿನ ಅದನ್ನು ಮಾಡ್ಕೊಳ್ಬೋದು. ವೃತ್ತಾಗಿರ್ತಕ್ಕಂಥ ಒಂದು ವಸ್ತು ಇಲ್ಲ ಆಗಲಿ ಹೇಳ್ತಾನಲ್ಲಿ ಅಜ್ಜನ ಒಂದು ಪ್ರಶ್ನೆ ಮಾತಿನಲ್ಲಿ ಕಿಶೋರ್ ಹೇಳ್ತಾನೆ, ಉಳಿದು ಕುಪ್ಪಳಿಸು, ಅಜ್ಜ ನಿನಗೆ ಆಟ ಹೇಳ್ಕೊಡ್ತೇನೆ ಅಂದಲ್ಲ, ಅದಕ್ಕೆ ಕಿಶೋರ್ ನನಗೆ ಬಹಳ ಸಂತೋಷ ಆಗುತ್ತೆ. ಸಂತೋಷದಿಂದ ಓ ನನಗೆ ಅಜ್ಜ ಆಟ ಹೇಳ್ಕೊಡ್ತಾರೆ ಅಂತ ಸಂತೋಷದಿಂದ ಕುಣಿಯೋಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೇ ಅಲ್ಲ, ಕುಂಟೆ ಬಿಲ್ಲೆ ಅಂದರೆ ನನಗೂ ಸಹಿತ ತುಂಬ ಇಷ್ಟ. ಹೆಚ್ಚಾಗಿ ಈ ಆಟವನ್ನು ಹೆಣ್ಣು ಮಕ್ಕಳು ಇದನ್ನು ಇಷ್ಟಪಡ್ತಾರೆ, ಗಂಡು ಮಕ್ಕಳು ಇದನ್ನು ಹೆಚ್ಚಾಗಿ ಆಟ ಆಡೋದಿಲ್ಲ. ಹೆಚ್ಚಾಗಂದರೆ ಈ ಆಟವನ್ನು ಯಾರು ಗಂಡು ಮಕ್ಕಳು ಆಟ ಆಡೋದೇ ಕಡಿಮೆ, ಆಟ ಆಡೋದೇ ಇಲ್ಲ. ಅದರ ಹೆಚ್ಚು ಆಟ ಆಡೋದು ಯಾರಪ್ಪ ಅಂದರೆ ಈ ಹೆಣ್ಣು ಮಕ್ಕಳು, ಬಾಲಕಿಯರು ಈ ಆಟವನ್ನು, ಹುಡುಗಿಯರು ಆಟ ಆಡ್ತಕ್ಕಂಥ ಒಂದು ಆಟ. ಅದು ಸಹಿತ ಕಿಶೋರನಿಗೆ ಈ ಆಟ ಅಂದರೆ ತುಂಬ ಇಷ್ಟ ಆಗಿತ್ತು. ಅಜ್ಜ ನೋಡಿಗ ಅವನ ಆಟಕ್ಕೆ ಬೇಕಾದಂತಹ ಒಂದು ಬಿಲ್ಲೆಯನ್ನು ನಾನು ಸಿದ್ಧ ಮಾಡಿಕೊಂಡಿದ್ದೇನೆ ಅಂತ ಇಲ್ಲಿ ಕಿಶೋರ ಹೇಳ್ತಾನೆ. ಅದಕ್ಕೆ ಪ್ರಮೀಳ, ಕಿಶೋರ್ ಬಿಲ್ಲೆ ನಯವಾಗಿ ದುಂಡಾಗಿರಬೇಕು, ಇಲ್ಲವಾದರೆ ಕಾಲಿಂದ ತಳ್ಳುವಾಗ ಗಾಯವಾಗುತ್ತೆ, ಆಟ ಆಡುವಾಗ ಅವಸರ ಮಾಡಬಾರದು.
ನೋಡು ಕಿಶೋರ್ ನಿನ್ ಕಡೆ ಬಿಲ್ಲೆ ಇದೆ ಆ ಸರಿ ಆದ್ರೆ ಆ ಬಿಲ್ಲೆ ಏನಿರ್ಬೇಕಂದ್ರೆ ನಯವಾಗಿ ಹೇಗಿರಬೇಕು ನಯವಾಗಿ ಏನರ್ಥ ನಯವಾಗಿ ಅಂದ್ರೆ ಅರ್ಥ ಏನು ಎಲ್ಲ ಹೇಳ್ತೀರಾ ನುಣುಪು ನಮಗೆ ತೊಂದರೆ ಕೊಡದ ಹಾಗೆ ಇರಬೇಕು ನುಣುಪಾಗಿರ್ಬೇಕು ಸಾಫ್ಟ್ ಆಗಿರ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕಾಲಿಂದ ತಳ್ಳುವಾಗ ಅಂದ್ರೆ ಮುಂದೆ ಹೇಳ್ತೀನಿ ಹೇಗೆ ಆಟಾಡ್ಬೋದಾರೆ ಹೇಳ್ತೀನಿ ನಾವು ಕಾಲಿಂದ ಅಂದ್ರೆ ಕುಂಟೆ ಬಿಡಿದ್ರೆ ಕಾಲಿಂದ ತಳ್ಳಬೇಕಲ್ವಾ ಆ ತಳ್ಳುವಾಗ ಏನಾಗುತ್ತೆ ನಮ್ಮ ಕಾಲಕ್ಕೆ ತೊಂದರೆ ಆಗುತ್ತೆ ಅಥವಾ ಗಾಯಗಳಾಗ್ತವೆ ಹಾಗೆ ಆಟ ಆಡುವಾಗ ನಾವು ಅವಸರವನ್ನು ಮಾಡಬಾರ್ದು ಬೇಗ ಬೇಗ ನಾನು ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿನಲ್ಲಿ ಆಟ ಆಡೋಕ್ಕೆ ಅಂದ್ರೆ ಹೋಗಬಾರ್ದು ಯಾಕಂದ್ರೆ ನಮಗೆ ಅಲ್ಲಿ ಅಪಾಯ ಆಗ್ತಕ್ಕಂತಹ ಸಂಭವಗಳು ಹೆಚ್ಚಾಗಿರೋದ್ರಿಂದ ಅವಸರವನ್ನು ಮಾಡದೆ ನಿಧಾನವಾಗಿ ನಾವು ಈ ಆಟವನ್ನು ಆಡಬೇಕು ಅಂತ ಇಲ್ಲಿ ಪ್ರಮೀಳಾ ಕಿಶೋರನಿಗೆ ಹೇಳ್ತಾಳೆ ಅದಕ್ಕೆ ಚಲ ಕಿಶೋರ ಅಕ್ಕ ಹೇಳಿದ್ರು ಸರಿ ಅವಳ ಸೂಚನೆಯನ್ನು ಪಾಲಿಸಬೇಕು ಆಯ್ತಾ ಕಿಶೋರ ಅಕ್ಕ ಹೇಳಿದಳ ಪ್ರಮೀಳಾ ಹೇಳ್ತಾಳ ಅವಳೆಲ್ಲ ಹೇಳಿದ್ದು ಸರಿ ಬಿಲ್ಲೆ ನುಣುಪಾಗಿರಬೇಕು ಇಲ್ಲಪ್ಪ ಅಂದರೆ ತಳ್ಳುವಾಗ ಗಾಯಗಳಾಗ್ತವೆ ಮತ್ತು ಅವಸರದಿಂದ ಆಟ ಆಡ್ಬಾರ್ದು ಎಲ್ಲವನ್ನು ನಾವು ಗಮನಿಸಬೇಕು ಈ ಸೂಚನೆಗಳನ್ನು ನಾವು ಪಾಲಿಸಬೇಕು ಪಾಲಿಸ್ಬೇಕಂದ್ರೆ ಗಮನಿಸಬೇಕು ಅಂತ ಇಲ್ಲಿ ಹೇಳ್ತಾನೆ ಅಜ್ಜ ಹೇಳ್ತಾರೆ ಅದಕ್ಕೆ ಕಿಶೋರ ಆಯಿತು ಆದರೆ ಸೂಚನೆ ಅಂದರೆ ಏನು ನೀವು ಹೇಳ್ತೀರಾ ನನ್ನ ಮಕ್ಕಳೇ ಸೂಚನೆ ಅಂದರೆ ಏನು ನೋಡಿ ಮಾತಾಡಬೇಡಿ ಪುಸ್ತಕ ಗಮನಿಸಿ ಪಾಠವನ್ನು ಗಮನವಿಟ್ಟು ಕೇಳಿ ಆ ಕಡೆ ಈ ಕಡೆ ನೋಡಬೇಡಿ ಅರ್ಥ ಆಯ್ತಾ ಈಗ ಹೇಳಿ ಸೂಚನೆಗಳೆಂದ್ರೆ ಏನು ಗೊತ್ತಾಗಲಿಲ್ವಾ ಹಾಗಾದ್ರೆ ಅದಕ್ಕೆ ಅಜ್ಜ ಇಲ್ಲಿ ಉತ್ತರ ಕೊಡ್ತಾರೆ ನೋಡಿ ಸೂಚನೆ ಅಂದರೆ ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬಾರದು ಎನ್ನುವ ಹೇಳಿಕೆಗಳು ಈಗ ಹೇಳು ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೀಯಲ್ಲವೇ ನಾ ಹೇಳಿದೆ ಆಗಲೇ ನಿಮಗೆ ಪಠ್ಯಪುಸ್ತಕವನ್ನು ಗಮನಿಸಿ ಅಂದರೆ ಏನು ಮಾಡಬೇಕು ಅಂತ ಹೇಳಿದೆ ಮಾತನಾಡಬೇಡಿ ಏನು ಮಾಡಬಾರದು ಅಂತ ಹೇಳಿದೆ ಅಲ್ವಾ ಪಾಠವನ್ನು ಗಮನಿಸಿ ಅಲ್ಲಿ ಬಳ್ಳನ ಇಡಿ ಈ ಥರ ನಾವು ಹೇಳಿಕೆ ಕೊಡ್ತವಲ್ವಾ ಇವೆಲ್ಲಕ್ಕೂ ಸಹಿತ ಸೂಚನೆಗಳು ಅಂದರೆ ನಾವು ಏನನ್ನು ಮಾಡಬೇಕು ಅಂದರೆ ಈಗ ನಾವು ಪಾಠ ಮಾಡ್ತಿದ್ದೇವೆ ಪಾಠವನ್ನು ಗಮನಿಸಬೇಕು ಪಾಠದ ಕಡೆ ಲಕ್ಷ್ಯ ಇರಬೇಕು ಪಾಠವನ್ನು ನೋಡ್ತಾ ಇರಬೇಕು ಪಾಠವನ್ನು ಸರಿಯಾಗಿ ಗಮನಿಟ್ಟು ಕೇಳಿಸ್ಕೊಳ್ಬೇಕು ಮತ್ತು ಹೇಗೆ ಮಾಡಬೇಕು ಅವರು ಏನು ಓದ್ತಿದ್ದಾರೆ ಯಾವ ಪದಕ್ಕೆ ಅರ್ಥವನ್ನು ಕೊಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅಲ್ಲಿ ಅವರ ಒಂದು ವ್ಯಾಕರಣಾಂಶ ಏನಾದರೂ ಹೇಳ್ತಾ ಇದ್ದಾರಾ ಅಥವಾ ಏನಾದರೂ ತಪ್ಪು ಹೇಳ್ತಾ ಇದ್ದಾರಾ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇರಬೇಕು ಅಷ್ಟೇ ಅಲ್ಲ ಏನನ್ನು ಮಾಡಬಾರದು ನಾವು ತರಗತಿಯಲ್ಲಿ ಪಾಠ ಮಾಡುವಾಗ ಮಾತಾಡೋದಾಗಿರ್ಬೋದು ನಿರ್ಧ ಮಾಡೋದಾಗಿರ್ಬೋದು ಅವನ ಚುಟ್ಟಿದ್ದು ಇವನು ಚುಟ್ಟಿದ್ದು ಅವನು ದುಡ್ಡಿದ್ದು ಇವನು ದುಡ್ಡಿದ್ದು ಹೀಗೆ ಏನನ್ನು ಸಹಿತ ನಾವು ಮಾಡಬಾರ್ದು ಇಂತಹ ಹೇಳಿಕೆಗಳು ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬಾರ್ದು ಎನ್ನುವ ಹೇಳಿಕೆಗಳು ಏನಾಗ್ತವೆ ಸೂಚನೆಗಳು ಅಂತ ಅರ್ಥ ಆಗುತ್ತೆ ಅದಕ್ಕೆ ಸೂಚನೆ ಅಂತ ಹೇಳ್ತಾರೆ ಈಗ ಹೇಳು ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೆ ಅಲ್ವಾ ಅಂತ ಇಲ್ಲಿ ಅಜ್ಜ ಕಿಶೋರರಿಗೆ ಹೇಳ್ತಾರೆ ಹಾಗಾದ್ರೆ ಈಗ ಬಲ್ಲರ ಸೂಚನೆಗಳಂದ್ರೆ ಏನು ಅಂತ ಸೂಚನೆ ಅಂದರೆ ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬಾರದು ಎನ್ನುವ ಹೇಳಿಕೆಗಳೇ ಇಲ್ಲಿ ಸೂಚನೆಗಳಂತ ನಾವು ಅರ್ಥವನ್ನು ತಿಳಿಸ್ತೇವೆ ಈಗ ಅರ್ಥ ಆಯ್ತಾ ಮಕ್ಕಳೇ ನೀವು ತರಗತಿಯಲ್ಲಿ ಹೇಗಿರಬೇಕು ಏನನ್ನು ಮಾಡಬೇಕು ಏನು ಮಾಡ್ಬೋದಂತ ಅರ್ಥ ಆಯ್ತಾ ಇವತ್ತು ನಾವು ಪಾಠ ಮಾಡ್ತಿದ್ದೇನೆ ಈ ಪಾಠವನ್ನು ನೀವು ಗಮನವಿಟ್ಟು ಕೇಳಬೇಕು ಮನೆಯಲ್ಲಿ ಓದಬೇಕು ನಾನು ಏನು ಪ್ರಶ್ನೆ ಕೇಳ್ತಾ ಅದಕ್ಕೆ ಉತ್ತರವನ್ನು ಕೊಡಬೇಕು ಅದನ್ನು ಬರಗಳಿಸ್ಬೇಕು ಅರ್ಥ ಆಯ್ತಾ ಮುಂದೆ ಪಡ್ಕೋಬೋಣ ಕಿಶೋರ್ ಆಯಿತು ಅಜ್ಜ ಈಗ ಕುಂಟೆ ಬಿಲ್ಲೆ ಅಂಕಣ ಬರೆಯೋಣವೇ ಆಯಿತು ಅಜ್ಜ ನೀ ಹೇಳಿದಾಗ ನಾನು ತಿಳ್ಕೊಂಡಿದ್ದೇನೆ ಸೂಚನೆ ಅಂದರೆ ಏನಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾದರೆ ಮುಂದೆ ನಾವೀಗ ಕುಂಟೆ ಬಿಲ್ಲೆ ಅಂಕಣವನ್ನು ಬರೆಯೋಣವ ಅಂತ ಇಲ್ಲಿ ಅಜ್ಜನನ್ನು
ಕಿಶೋರ ಕೇಳ್ತಾನೆ. ಅಜ್ಜ, ಓಹೋ, ಕಿಶೋರಿಗೆ ಎಷ್ಟು ಆತರ? ಆಗಲಿ, ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಳ ನಾಲ್ಕು ಚೌಕಗಳು ಬರುವಂತೆ ಎಂಟು ಚೌಕಗಳನ್ನು ಬರೆ. ಎರಡು ಸಾಲಿನ ಕೊನೆ ಎರಡು ಚೌಕಗಳಿಗೆ ಚೌಕಗಳು ವಿಶ್ರಾಂತಿಗಾಗಿರುವ ಚೌಕಗಳು. ಇವನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸು. ಈಗ ನಾವು ನೆಲ ಮೇಲೆ ಹಾಕೋದು ಬೇಡ, ಕಪ್ಪು ಮೇಲೆ ಮೇಲೆ ಕ್ಲೀನ್ ಬೋರ್ಡ್ ಮೇಲೆ ಅದನ್ನು ಅಂಕಣವನ್ನು ಹಾಕೋಣ. ಇಲ್ಲಿ ಅಜ್ಜ ಹೇಳ್ತಾರೆ, ಓಹೋ, ಕಿಶೋರನಿಗೆ ಎಷ್ಟು ಆತರ? ಆತರ ಅಂತಂದರೆ ಬೇಗ ಬೇಗ ಅವಸರ. ಅವಸರ ಕಿಶೋರಿಗೆ ಎಷ್ಟು ಅವಸರ ಇದೆ ಅನ್ನೋದು ಅಜ್ಜರಿಗೆ ಗೊತ್ತಾಯಿತು. ಹಾಗಾದರೆ ಗಮನವಿಟ್ಟು ಕೇಳು, ಏನು ಮಾಡಪ್ಪ ಅಂದರೆ ಮೊದಲು ನಾವು ನೆಲದ ಮೇಲೆ, ಇಲ್ಲಿ ನೆಲದ ಮೇಲೆ ನಾವು ಮಾಡಬೇಡ, ನಾವು ಬೋರ್ಡ್ ಮೇಲೆ ಹಾಕೋಣ. ಮೊದಲಿಗೆ ನಾವು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಟ್ಟಂತೆ ತಲಾ ನಾಲ್ಕು ಚೌಕಗಳು ಬರುವ ಹಾಗೆ ಎಂಟು ಚೌಕಗಳನ್ನು ಬರ್ಕೊಳ್ಬೇಕು. ಒಂದು, ಎರಡು, ಮೂರು, ನಾಲ್ಕು. ನೋಡಿ, ಒಳಗಡೆ ಒಂದು, ಎರಡು, ಮೂರು, ನಾಲ್ಕು, ಎಡಗಡೆ ಒಂದು, ಎರಡು, ಮೂರು, ನಾಲ್ಕು. ಹೀಗೆ ಒಟ್ಟು ಎಷ್ಟು ಚೌಕ ಇದಾವೆ? ಎಂಟು ಚೌಕ. ಈಗ ಇಷ್ಟು ಬರ್ಕೊಂಡು ಏನು ಮಾಡ್ಕೋಪ್ಪ ಅಂದರೆ, ಮೊದಲಿಗೆ ನೆಲದ ಮೇಲೆ ಎಡಕ್ಕೆ ಮತ್ತು ಬಲಕ್ಕೆ ಬರೋ ನಾಲ್ಕು ನಾಲ್ಕು ಚೌಕಗಳಂತೆ ಎಂಟು ಚೌಕಗಳನ್ನು ನಾವು ನೆಲದ ಮೇಲೆ ಬರ್ಕೊಳ್ಬೇಕು. ಮತ್ತು ಎರಡೂ ಸಾಲಿನ ಕೊನೆ, ಅದು ಎಡಗಡೆ ಇರ್ಬೋದು ಅಥವಾ ಬಲಗಡೆ ಇರ್ಬೋದು, ಅದರ ಕೊನೆಯ ಚೌಕ ಬಲಗಿದ್ದ ಇದರ ಕೊನೆಯ ಚೌಕ ಇದು, ಎಡಗಡೆಯ ಕೊನೆಯ ಚೌಕ ಇದು. ಇವುಗಳನ್ನು ಏನಪ್ಪಂದರೆ ಅಡ್ಡಗಿರಿ ಹಾಕಬೇಕು. ಮೂಲೆಯಿಂದ ಮೂಲೆಗೆ, ಈ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಈ ಮೂಲೆಗೆ ಅಡ್ಡಗಿರಿಗಳನ್ನು ಹಾಕಬೇಕು. ಯಾಕೆ ಇವನು ಹಾಕಬೇಕಪ್ಪ ಅಂದರೆ, ಈ ಚೌಕಗಳು ವಿಶ್ರಾಂತಿ ಚೌಕಗಳು, ಇವು ವಿಶ್ರಾಂತಿ ಚೌಕಗಳು. ಯಾಕೆ ವಿಶ್ರಾಂತಿ ಚೌಕ ಅಂತ ನಾವು ಮುಂದೆ ಈ ಪಾಠದಲ್ಲಿ ತಿಳ್ಕೊಳ್ತೇವೆ. ಗೊತ್ತಾಯ್ತು ಮಕ್ಕಳೇ? ಹೇಗೆ ನಾವು ಈ ಕುಂಟೆಬಿಲ್ಲೆ ಆಟದ ಅಂಕಣ ಕುಂಟೆಬಿಲ್ಲೆ ಅಂಕಣ ನಾವು ಹೇಗೆ ಬರ್ಕೊಳ್ಬೇಕು ಅನ್ನೋದನ್ನು ಈಗ ನೀವು ತಿಳ್ಕೊಂಡಿದ್ದೀರ ಅಲ್ವಾ? ಮೊದಲಿಗೆ ನೆಲದ ಮೇಲೆ ಬಲಕ್ಕೆ ಮತ್ತು ಎಡಕ್ಕೆ ಸಮನಾಗಿ ನಾಲ್ಕು ಚೌಕಗಳು ಬರುವ ಹಾಗೆ ಎಂಟು ಚೌಕಗಳು ಬರ್ಕೊಳ್ಬೇಕು. ನಂತರದಲ್ಲಿ ಆ ಎಡ ಮತ್ತು ಬಲದ ಕೊನೆಯ ಚೌಕಗಳನ್ನು ಮೂಲೆಯಿಂದ ಮೂಲೆಗೆ ಗೆರೆ ಹಾಕಿ ಗೆರೆಯನ್ನು ಹಾಕಬೇಕು, ಯಾಕಂದರೆ ಅವು ವಿಶ್ರಾಂತಿ ಚೌಕಗಳು. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಅಜ್ಜ ತಿಳಿಸಿದಂತೆ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ. ಪ್ರಮೀಳ ಅವನಿಗೆ ಸಹಾಯ ಮಾಡಿದಳು. ಅಜ್ಜ ಹೇಳಿದ್ರಲ್ಲ, ಮೊದಲಿಗೆ ನೆಲದ ಮೇಲೆ ಎಡಬಲಕ್ಕೆ ಒಂದು ಗಂಟೆ ನಾಲ್ಕು ಚೌಕಗಳನ್ನು ಬರೀಬೇಕು, ಒಟ್ಟು ಎಂಟು ಚೌಕಗಳು, ಮತ್ತು ಎರಡು ಸಾವಿರ ಕೊನೆ ಎರಡು ಚೌಕಗಳನ್ನು ವಿಶ್ರಾಂತಿಗಾಗಿರೋ ಚೌಕಗಳು ಇವನಿಂದ ಮೂಲೆಯಿಂದ ಮೂಲೆಗೆ ಗುರುತಿಸ್ಬೇಕಂತ ಹೇಳಿದ್ರಲ್ಲ, ಹಾಗೆ ಅಜ್ಜ ಹೇಳಿದ ಹಾಗೆ ಇಲ್ಲಿ ಕಿಶೋರ ಅಂಕಣವನ್ನು ಬರ್ಕೊಂಡ. ಅದಕ್ಕೆ ಇಲ್ಲಿ ಅಕ್ಕ ಪ್ರಮೀಳನ ಸಹಿತ ಸಹಾಯವನ್ನು ಮಾಡಿದ್ದು. ಅಜ್ಜ ಪ್ರಮೀಳ, ಅಜ್ಜ ನೀನು ಈ ಆಟ ಆಡಿರುವಿಯಾ? ಇಲ್ಲಿ ಪ್ರಮೀಳಾಗೆ ಕುತೂಹಲ ಆಯಿತು. ಅಜ್ಜ ನೀನು ಸಹಿತ ಈ ಆಟವನ್ನು ಆಡಿರುವಿಯಾ ಅಂತ ಇಲ್ಲಿ ಪ್ರಮೀಳ ತನ್ನ ಅಜ್ಜನನ್ನು ಹಿಂದಿನ ಒಂದು ನೆನಪುಗಳನ್ನು ನೆನಪು ಮಾಡ್ತಾಳೆ. ಹಾಗಾದರೆ ಮಕ್ಕಳೇ ನೀವು ಆಟ ಆಡ್ತೀರಾ? ನಮ್ಮ ಅಮ್ಮನ ಆಟ ಆಡ್ತಾರೆ ಮನೆಯಲ್ಲಿ ಕೇಳಿ, ಅಮ್ಮ ನೀನು ಕುಂಟೆ ಮೇಲೆ ಆಡ್ತಾ ಇದ್ದೀಯಾ, ಹೇಗೆ ಆಡ್ತಾ ಇದ್ದೆ, ಯಾರ ಜೊತೆಗೆ ಆಡ್ತಾ ಇದ್ದೆ ಅನ್ನೋ ಪ್ರಶ್ನೆಗಳನ್ನು ಬಗ್ಗೆ ಕೇಳಿ ಅವರಿಗೆ ಏನಾಗುತ್ತೆ ಅಂದರೆ ತಮ್ಮ ಹಿಂದಿನ ಆಡಿದ ನೆನಪುಗಳು ಅವರಿಗೂ
ಬರ್ತವೆ. ನಿಮ್ಮ ಅಜ್ಜ ಇರ್ಬೋದು, ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ನಿಮ್ಮ ಅಕ್ಕ ಇರ್ಬೋದು, ನಿಮ್ಮಲ್ಲಿ ಯಾರು ಹಿರಿಯದಾರೋ ಅವ್ರಿಗೆ ಕೇಳಿ, ನೀವು ಈ ಕುಂಟೆಬಲ್ಲಿ ಆಟವನ್ನು ಆಡಿದ್ದೀರಾ, ಹೇಗೆ ಆಡಿದ್ದೀರಾ, ಯಾವ ರೀತಿ ಆಟಿದ್ದೀರಾ, ಯಾರ ಜೊತೆ ಆಟ ಆಡಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಹಿಂದಿನ ಎಲ್ಲ ನೆನಪುಗಳು ಅವರಿಗೆ ಮೊಳಕೊಳಿಸ್ಬೋದು. ಅದಕ್ಕೆ ಇಲ್ಲಿ ಪ್ರಮೇಳ ತನ್ನ ಅಜ್ಜನನ್ನು ಕೇಳ್ತಾಳೆ, ಅಜ್ಜ ನೀನು ಸಹಿತ ಈ ಆಟವನ್ನು ಆಡಿರ್ಬೀಯಾ ಅಂತ. ಅಜ್ಜ, ಓಹೋ ನಾನು ಆಡಿದ್ದೆ ನಮ್ಮ ಕಾಲದಲ್ಲಿ. ಇನ್ನು ಎಷ್ಟೋ ಬೇರೆ ಬೇರೆ ಆಟಗಳು ಇದ್ದವು, ಕಲ್ಲೋ ಮಣ್ಣೋ, ಚಿನ್ನಿ ದಾಂಡು, ಓಟದ ಆಟ, ಮರಗೋತಿ ಆಟ ಮುಂತಾದ ಹೊರಾಂಗಣ ಆಟಗಳು, ಅಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಇದ್ದವು. ಸದ್ಯಕ್ಕೆ ಈಗ ಈ ಆಟ ಆಡೋಣ. ಓ ಪ್ರಮೀಳಾ, ನೀನು ಕೇಳಿದ ಹಾಗೆ ನಾನು ಸಹಿತ ಈ ಆಟವನ್ನು ಆಡಿದ್ದೆ. ಯಾವಾಗ ಅಂದರೆ ನಾನು ಚಿಕ್ಕವನಿದ್ದಾಗ, ನಾನು ನಿಮ್ಮ ಹಾಗೆ ಚಿಕ್ಕವನಿದ್ದಾಗ ಈ ಆಟವನ್ನು ನಾನು ಆಡ್ತಾ ಇದ್ದೆ. ಇದ್ರ ಜೊತೆಗೆ ನಾನು ಬೇರೆ ಎಷ್ಟೆಷ್ಟೋ ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ದೆ ನಾವೆಲ್ಲ. ಅವಾಗ ಈಗೆಲ್ಲ ಆಟಗಳೇನಪ್ಪ ಅಂದರೆ ಮೊಬೈಲಲ್ಲಿ ಕಂಪ್ಯೂಟರ್ಲೇ ಆಟಗಳು. ಅವಾಗ ಹಾಗಿದ್ದರೆ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ವಿ, ಆಟವನ್ನು ಆಡ್ತಾ ಇದ್ವಿ. ಎಲ್ಲ ರೀತಿಯ ಬುಗುರಿ ಆಗಿರ್ಬೋದು, ಗೋಲಿ ಆಗಿರ್ಬೋದು, ಚೌಕಾಬಾರ ಆಗಿರ್ಬೋದು, ಈ ಥರದ ಮನೋರಂಜನೆ ಆಗಿರ್ತಕ್ಕಂತಹ ಕಣ್ಣೆ ಮುಚ್ಚಲಾಗಿರ್ಬೋದು, ಮರಕೋತಿ ಆಟ ಆಗಿರ್ಬೋದು, ಕಲ್ಲೋ ಮಣ್ಣು ಆಗಿರ್ಬೋದು, ಈ ಥರದ ಹಲವಾರು ಆಟಗಳನ್ನು ಗಾಲಿಗೊಳಿಸೋದಾಗಿರ್ಬೋದು, ಬೇರೆ ಬೇರೆ ಆಟಗಳನ್ನು ನಮ್ಮ ಸಹಿತ ಅಲ್ಲಿ ಆಟವನ್ನು ಆಡ್ತಾ ಇದ್ವಿ, ಸಂತೋಷ ಪಡ್ತಾ ಇದ್ವಿ. ಎಷ್ಟು ಆಟ ಆಡಬೇಕು ಅಷ್ಟು ಸಮಯ ಮಾತ್ರ, ಹಾಗಂತ ದಿನ ಪೂರ್ತಿ ನಾವೇನು ಆಟವನ್ನು ಆಡ್ತಿರ್ಲಿಲ್ಲ. ಒಂದು ಹಂತದಲ್ಲಿ ನಮಗೆ ಕ್ರಿಕೆಟ್ ಮೆಚ್ಚುಗೆ ಆಯಿತು. ನಾವು ನಂತರ ಈ ಆಟಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಕ್ರಿಕೆಟ್ನಲ್ಲೇ ನಾನು ಸಹಿತ ಮುಂದುವರೆದೆ, ಕ್ರಿಕೆಟನ್ನು ಆಡ್ತಾ ಇದ್ವಿ. ನಂತರದಲ್ಲಿ ಈಗ ಏನಾಗಿದೆ ಅಂತಂದರೆ ಒಂದು ಈ ಕೆಲಸ ಒತ್ತಡದಲ್ಲಿ ಸ್ವಲ್ಪ ಆಟ ಆಡೋದು ಕಡಿಮೆ ಆಗಿದೆ. ಅವಕಾಶಕ್ಕೆ ನಾವು ಕ್ರಿಕೆಟನ್ನು ಆಡ್ತೇವೆ. ಟೆನಿಕಾಟ್ ಅಂತೂ ನನ್ನ ಮೆಚ್ಚಿನ ಆಟ ಟೆನಿಕಾಟ್. ನಾನು ಅಷ್ಟು ಇಷ್ಟಪಡ್ತೇನೆ ಅಂದರೆ ಟೆನಿಕಾಟ್ ಇಷ್ಟಪಡ್ತೇನೆ. ಟೆನಿಕಾಟ್ ನಾನು ಇಲ್ಲಿ ಶಾಲೆಯೂ ಸಹಿತ ತರಬೇತಿಯನ್ನು ಸಹಿತ ಕೊಟ್ಟಿರ್ತಕ್ಕಂಥದ್ದು. ನನ್ನ ಕಡೆ ತರಬೇತಿ ಪಡೆದಂಥ ಮಕ್ಕಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟಕ್ಕೂ ಇರತಕ್ಕಂತಹ ಉದಾಹರಣೆಗಳನ್ನು ನಾವಿಲ್ಲಿ ಕಾಣ್ತೇನೆ. ನಾನು ಟೆನಿಕಾಟ್ ಅಂತೂ ತುಂಬ ಇಷ್ಟ, ತುಂಬ ಅದನ್ನು ಇಷ್ಟಪಟ್ಟು ಆಟವನ್ನು ಆಡ್ತೇನೆ. ಅಜ್ಜ ಕ್ರಿಕೆಟ್ ಅಂತೂ ನನಗೆ ಮೊದಲೇ ಇಷ್ಟವಾದಂತಹ ಆಟವಾಗಿತ್ತು. ಈಗ ಅಜ್ಜ ಹೇಳ್ತಾರೆ ಏನಪ್ಪ ಅಂತಂದರೆ, ನಾನು ಬೇರೆ ಬೇರೆ ಆಟಗಳನ್ನು ನನ್ನ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ದೆ, ಕುಂಟೆಬಲ್ಲಿ ಆಡ್ತಾ ಇದ್ದೆ, ಅದ್ರ ಜೊತೆಗೆ ನಾನು ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ದೆ. ಆಗ ಆ ಆಟಗಳು ಯಾವುದಪ್ಪ ಅಂತಂದರೆ ಕಲ್ಲೋ ಮಣ್ಣಾಗಿರ್ಬೋದು, ಚಿನ್ನಿ ದಾಂಡು ನಾವು ಆಡ್ತಾ ಇದ್ವಿ, ಚಿನ್ನಿ ದಾಂಡು ಆಡ್ತಾ ಇದ್ವಿ. ಮತ್ತು ಅದು ಹುಷಾರಾಗಿ ಆಟಾಡಬೇಕು ಆ ಚಿನ್ನಿ ದಾಂಡನ್ನು, ಯಾಕಂದರೆ ನಾವು ಆಟಾಡುವಾಗ, ನಾವು ನಿಮ್ಮ ಹಾಗೆ ಸಣ್ಣ ಆಟಾಡುವಾಗ ನಮ್ಮ ಸ್ನೇಹಿತ ನನ್ನ ಆತ್ಮ ಗಡಿಯಲ್ಲಿ ಏನಾಯಿತು ಅಂತಂದರೆ, ಹೀಗೆ ಚಿನ್ನಿ ದಾಂಡಾಡುವಾಗ ಆ ಚಿನ್ನಿಯನ್ನು ಬಿಟ್ಟು ಕಣ್ಣಿಗೆ ತಾಗಿ ಅವನ ಒಂದು ಬಲಗಣ್ಣನೆ ಏನಾಯಿತು ಕಳ್ಕೊಳ್ತಕ್ಕಂತಹ ಒಂದು ಕಲ್ತ್ಕೊಳ್ಳುತ್ತ ಒಂದು ಘಟನೆಯ ನಡೀತು. ಹಾಗೆ ನಾವು ಆಟಾಡಬೇಕಾದ್ರೆ ನಾವು ಹುಷಾರಾಗಿ ಸುರಕ್ಷಿತವಾಗಿ ಆಟವನ್ನು ಆಡಬೇಕಾಗತ್ತೆ. ಮರಕೂತಿ ಆಟ, ಮರ ಹತ್ತದು ಇಳಿಯೋದು, ಅದು ಸಹಿತ ಭಾಳ ಎಚ್ಚರಿಕೆಯಿಂದ ನಾವು ಮರವನ್ನು ಹತ್ತಬೇಕಾಗತ್ತೆ. ಎಲ್ಲ ಆಟಗಳು ಸಹಿತ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ. ಮತ್ತು ಆಣೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಇಂತಹ ಆಟಗಳನ್ನು ಆಡ್ತಾ ಇದ್ದೇವೆ. ಇಲ್ಲಿ ಎರಡು ಪದಗಳನ್ನು ನೀವು ನೋಡ್ಬೋದು. ಇಲ್ಲಿ ಅಜ್ಜ ಹೇಳ್ತಾರೆ, ಕಲ್ಲೋ ಮಣ್ಣು, ಚಿನ್ನಿ ದಾಂಡು, ಓಟದ ಆಟ, ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು. ಇವೇನು ಹೊರಾಂಗಣ ಆಟಗಳು ಅಂತ ಹೇಳ್ತಾರೆ. ಇಲ್ಲಿ ಅಜ್ಜ ಹೇಳ್ತಾರೆ, ಕಲ್ಲೋ ಮಣ್ಣು, ಚಿನ್ನಿ ದಾಂಡು ಇವೆಲ್ಲ ಹೊರಾಂಗಣ ಆಟಗಳು. ಇನ್ನೊಂದು ಹೇಳ್ತಾರೆ, ಆನೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಇಂತಹ ಒಳಾಂಗಣ ಆಟಗಳು. ಇದೇ ಹಾಗಾದ್ರೆ ಈ ಒಳಾಂಗಣ ಆಟಗಳು ಅಥವಾ ಹೊರಾಂಗಣ ಅಂಗಣ ಆಟಗಳು ಏನಪ್ಪ ಅಂದ್ರೆ ಮೈದಾನದಲ್ಲಿ ಆಡುವ ಆಟಗಳು. ಮೈದಾನದಲ್ಲಿ ಆಡುವ ಆಟಗಳು ಅಂದರೆ ಮನೆಯಿಂದ ಹೊರಗೆ, ಔಟ್
outside of the house. ನೀವು ಯು ಎಸ್ ಅಲ್ಲಿ ಬಂದಿರ್ಬೋದು ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಅಂತ ಅಲ್ವಾ. ಹೊರಾಂಗಣದ ಔಟ್ಡೋರ್ ಗೇಮ್ಸ್ ಅಂದರೆ ಮೈದಾನದಂತ ಮನೆಯ ಹೊರಗಡೆ ಆಡ್ತಕ್ಕಂತಹ ಆಟಗಳನ್ನ ನಾವು ಹೊರಾಂಗಣ ಆಟಗಳು ಅಂತ ಕರಿತೇವೆ. ಇನ್ನು ಒಳಾಂಗಣ ಆಟಗಳು ಅಂದರೆ ಮನೆಯಲ್ಲೇ ಕುಳಿತು ಮನೆಯೊಳಗೆ ಕುಳಿತು ಆಡುವ ಆಟಗಳು ಅಂದರೆ ಇಂಡೋರ್ ಒಳಗಡೆ ಬಾಗಿಲಿನ ಒಳಗಡೆ ಆಡ್ತಕ್ಕಂತಹ ಆಟಗಳಿಗೆ ನಾವು ಒಳಾಂಗಣ ಆಟಗಳು ಅಂತ ಕರೀತೇವೆ. ಅರ್ಥಾಯ್ತಾ ಮಕ್ಕಳೇ? ಒಳಾಂಗಣ ಆಟಗಳು ಮತ್ತೆ ಹೊರಾಂಗಣ ಆಟಗಳು ಅಂತಂದ್ರೆ, ಹೊರಾಂಗಣ ಅಂದ್ರೆ ಮೈದಾನದಲ್ಲಿ ಆಡುವ ಆಟಗಳು, ಹೊರಾಂಗಣ ಅಂದ್ರೆ ಮನೆ ಒಳಗಡೆ ಆಡುವ ಆಟಗಳು. ಇಂದಿಗೆ ಇಷ್ಟು ಸಾಕು. ಮುಂದಿನ ಪಾಠವನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅರ್ಥಾಯ್ತಾ ಮಕ್ಕಳೇ? ಈ ಒಂದು ಪಾಠ ಅಂದರೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತೇನೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪರಿಚಯವಿರುವ ಎರಡು ಆಟಗಳ ನಿಯಮಗಳನ್ನು ಬರೆಯಿರಿ. ಈ ಮೂರು ಪ್ರಶ್ನೆಗೆ ಉತ್ತರ ಬರ್ತೀರಲ್ವಾ? ಒಂದು, ಹೊರಾಂಗಣ ಆಟ ಅಂದರೆ ಏನು? ಎರಡು, ಒಳಾಂಗಣ ಆಟ ಅಂದರೆ ಏನು? ಮೂರು, ನಿಮಗೆ ಪರಿಚಯ ಇರುವ ಎರಡು ಯಾವುದಾದ್ರೂ ಎರಡು ಆಟಗಳ ನಿಮಗೆ ಪರಿಚಯ ಇರ್ತಕ್ಕಂಥ ಯಾವ್ದೋ ಎರಡು ಆಟಗಳ ನಿಯಮಗಳನ್ನು, ಎರಡು ನಿಯಮಗಳನ್ನು ಸಾಕು, ಎರಡು ನಿಯಮಗಳನ್ನು ಯಾವುದಾದ್ರೂ ಎರಡು ನಿಯಮ, ಒಂದು ಯಾವುದೋ ಒಂದು ಆಟದ ಎರಡು ನಿಯಮಗಳನ್ನು ನೀವು ಬರೆದವರಿಗೆ ಕಳುಹಿಸಿ. ಧನ್ಯವಾದ.